इवत्तिन अखाडदल्लि प्रमुख विचारगळन्नु चर्चे माडोण मोदलनेदागि समान संपत्तु समान अधिकारद विचार बहळ जोरागि चर्चेगे बर्ता इदे ಸಂವಿಧಾನವೇ ಎಲ್ಲರ ಟಾರ್ಗೆಟ್ ಆಯ್ತಾ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಕಾರಣ ಹೋದಲ್ಲಿ ಬಂದಲ್ಲಿ ಈ ವಿಚಾರವೇ ಈಗ ಅಸ್ತ್ರ ಆಗ್ತಾ ಇರುವಂತದ್ದು ಪ್ರಚಾರದ ವಿಚಾರಗಳು ಆಗ್ತಾ ಇರುವಂತದ್ದು ಪ್ರಮುಖವಾಗಿ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಮೀಸಲಾತಿಯ ವಿಚಾರ ಆದ್ರೆ ಈ ವಿಚಾರ ಈಗ ಓಲೇಕೆ ಆಗ್ತಾ ಇದೆಯಾ ಅಜೆಂಡಾ ಆಗ್ತಾ ಇದೆಯಾ ಹಾಗಾದ್ರೆ ಅಖಾಡದಲ್ಲಿ ಏನೆಲ್ಲ ಆಗ್ತಾ ಇದೆ ರಾಹುಲ್ ಮೋದಿ ಮಾತಿನ ಯುದ್ಧ ಹೇಗ್ ನಡೀತಾ ಇದೆ ಪ್ರಮುಖವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶ ಇವಿಎಂ ಮೇಲಿನ ಡೌಟ್ ಕ್ಲಿಯರ್ ಆಯ್ತಾ सुप्रीम तीर्पन्न ओप्पुत्ता इंडी कूट इरे इवत्तिन अखाड संविधान संपत्तु संघर्ष सो इवत्तु विजयपुरदल्ली बल्लारियल्ली राहुल गांधी प्रचारवन्न माडिदरु अनेक विचारगळन्न अवरु मातनाडिदरु ಪ್ರಮುಖವಾಗಿ ಈಗಾಗಲೇ ನರೇಂದ್ರ ಮೋದಿ ಅವರು ಹೇಳ್ತಾ ಇರುವಂತಹ ವಿಚಾರಗಳು ಜೊತೆಗೆ ಕಣ್ಣೀರಿನ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು ರಾಹುಲ್ ಗಾಂಧಿ ಅವರು ಅಷ್ಟು ಮಾತ್ರ ಅಲ್ಲ ಮೀಸಲಾತಿಯ ವಿಚಾರ ಜೊತೆಗೆ ಒಂದು ವಿಚಾರ ಹೇಳಿದ್ರು ಮೊನ್ನೆ ತಾವು ಏನು ಸಂಪತ್ತಿನ ಹಂಚಿಕೆಯ ವಿಚಾರದ ಬಗ್ಗೆ ಮಾತನಾಡಿದ್ರು ಆ ರೀತಿ ಅಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಕೂಡ ಕೊಡುವಂತ ಪ್ರಯತ್ನ ಆಯಿತು ಆದರೆ ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರು ಕೂಡ ಪಶ್ಚಿಮ ಬಂಗಾಳದಲ್ಲಿ ಬಿಹಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಅಸ್ತ್ರವನ್ನ ಹೊಡಿದ್ದಾರೆ ಹಾಗಾದ್ರೆ ಆ ಒಂದು ಅಸ್ತ್ರ ಏನು ಅನ್ನುವ ರಿಪೋರ್ಟ್ ಅನ್ನು ನೋಡೋದಕ್ಕಿಂತ ಮುಂಚೆ ನಾನು ಮೊದಲಾಗಿ ನಮ್ಮ ಅತಿಥಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಜಾಯಿನ್ ಮಾಡ್ಕೊಳ್ತಾ ಇದೀನಿ ನವದೆಹಲಿಯಿಂದ ನಮ್ಮ ಎಡಿಟರ್ ಆಗಿರುವಂತಹ ಹರಿಪ್ರಸಾದ್ ಅವರು ಕೂಡ ಜಾಯಿನ್ ಆಗಿದ್ದಾರೆ ಅದೇ ರೀತಿಯಾಗಿ ಮಾಜಿ ಎಂಎಲ್ಸಿ ಆಗಿರುವಂತಹ ಡಾಕ್ಟರ್ ತೇಜಸ್ವಿನಿ ಗೌಡ ಅವರು ಜಾಯಿನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಅದೇ ರೀತಿಯಾಗಿ ಬಿಜೆಪಿ ವಕ್ತಾರರಾಗಿರುವಂತಹ ಎಂಜಿ ಮಹೇಶ್ ಅವರು ಕೂಡ ಜಾಯಿನ್ ಆಗಿದ್ದಾರೆ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗಾದ್ರೆ ಏನು ಆಗಿದೆ ಯಾವ ರೀತಿಯಾಗಿ ವಾಗ್ಯುದ್ಧಗಳು ನಡೀತಾ ಇದೆ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರು ಯಾವ ರೀತಿಯಾಗಿ ಅಸ್ತ್ರವನ್ನ ಹೊರತಾ ಇದ್ದಾರೆ ಆರೋಪ ಪ್ರತ್ಯಾರೋಪಗಳು ಏನು ಇದೀ ದಿನ ಆಗಿದ್ದೇನು ಒಂದು ವರದಿಯನ್ನ ನೋಡ್ಕೊಂಡು ಬರೋಣ ಲೋಕಸಭೆ ಅಖಾಡದಲ್ಲಿ ಎರಡನೇ ಹಂತದ ಮತದಾನ ನಡೆಯುವಾಗಲೇ ಇನ್ನುಳಿದ ಕ್ಷೇತ್ರಗಳಲ್ಲಿ ಪ್ರಚಾರವೂ ಜೋರಾಗಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದ ಎರಡನೇ ಹಂತದ ಕ್ಷೇತ್ರಗಳಲ್ಲಿ ಕ್ಯಾಂಪೇನ್ ಮಾಡಿದ್ರು ಪ್ರಧಾನಿ ಮೋದಿ ಪಶ್ಚಿಮ ಬಂಗಾಳ ಬಿಹಾರದಲ್ಲಿ ಕ್ಯಾಂಪೇನ್ ಮಾಡಿದ್ರು ರಾಹುಲ್ ಗಾಂಧಿ ಸಮಾನತೆ ಸಮಾನ ಅವಕಾಶ ಅಂತ ಹೇಳ್ತಿದ್ರೆ ಪ್ರಧಾನಿ ಮೋದಿ ಕಾಂಗ್ರೆಸ್ನದ್ದು ಮುಸ್ಲಿಂ ತುಷ್ಟೀಕರಣ ಅಂತ ಟೀಕೆ ಮಾಡುತ್ತಿದ್ರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದ ವಿಜಯಪುರ ಬಳ್ಳಾರಿಯಲ್ಲಿ ಕ್ಯಾಂಪೇನ್ ಮಾಡಿದ್ರು ವಿಜಯಪುರದಲ್ಲಿ ಮಾತನಾಡಿದ ರಾಹುಲ್ ಮಾತಿನುದ್ದಕ್ಕೂ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ವಿರುದ್ಧವೇ ಹರಿಹಾಯಿತು ಸಂವಿಧಾನದಿಂದಾಗಿ ಸರ್ವ ಸಮಾಜಗಳಿಗೂ ಸಮಾನ ಅಧಿಕಾರ ಸಿಕ್ಕಿದೆ ಆದರೆ ಪ್ರಧಾನಿ ಮೋದಿ ಸರ್ಕಾರ ಆ ಸಂವಿಧಾನವನ್ನೇ ರದ್ದು ಮಾಡೋ ಕೆಲಸ ಮಾಡುತ್ತಿದೆ ಅನ್ನೋದು ರಾಹುಲ್ ಆರೋಪವಾಗಿತ್ತು तो एक तरफ नरेंद्र मोदी संविधान को खत्म करने की कोशिश कर रहे हैं उनके एमपीज ने साफ कह दिया है कि अगर वो चुनाव जीतेंगे तो संविधान को बदल देंगे और रद्द कर देंगे एक तरफ वो लोग और दूसरी तरफ कांग्रेस पार्टी और इंडिया अलायंस जो संविधान को बसवना जी की विचारधारा को बचाने की कोशिश कर रहे हैं अब कांग्रेस ने दलितों पिछड़ों आदिवासियों के आरक्षण का हक छीनने की बहुत गहरी साजिश रची है बाबा साहब अम्बेडकर ने साफ साफ कहा है कि भारत में धर्म आधारित आरक्षण नहीं हो सकता लेकिन कांग्रेस पूरे देश में धर्म आधारित आरक्षण के लिए जोर लगा रही कांग्रेस सरकार बड़वर दीन दलितर अल्पसंख्यातर परवाद्रे मोदी सरकार केलवे कोट्याधीश्वरर परवाद सरकार अन्नोदु राहुल गांधी आरोप नरेंद्र मोदी जी ने पिछले 10 साल 20-25 लोगों को अरबपति बनाया है हिंदुस्तान का पूरा धन उन्होंने उन व्यक्तियों को दिया अरबपति बनाते हैं 25 अरबपति बनाए उन्होंने मैं आपको इस स्टेज से बता रहा हूं कि हमारी सरकार करोड़ों लाखपति बनाने जा रही है जितना पैसा नरेंद्र मोदी जी ने अरबपतियों को दिया उतना पैसा हम किसानों को युवाओं को गरीबों को मजदूरों को देने जा रहे हैं
गृह लक्ष्मी स्कीम के बारे में प्रधानमंत्री ने कहा था कि अगर इसको कर्नाटक में लागू कर दिया जाए तो कर्नाटका बैंकरप्ट हो जाएगा। कोई बैंकरप्ट नहीं हुआ। आज कर्नाटक की महिलाओं को 2000 रुपए प्रति महीना 24,000 रुपए मिलता है। इंडी गठबंधन का मॉडल है तुष्टीकरण, अपीजमेंट। हमने माताओं बहनों को टॉयलेट, गैस, बिजली, पानी का सुविधा दी। हमने मुफ्त राशन और मुफ्त इलाज की गारंटी दी और कभी किसी को ये नहीं पूछा कि तुम्हारा धर्म क्या है। जो इसका हकदार है उनको सबको मिलेगा और यही सच्चा सेक्युलरिज्म है। ಜಿಎಸ್ಟಿ ತೆರಿಗೆ ಅನುದಾನ ತಾರತಮ್ಯ, ಬರ ಪರಿಹಾರದ ಅನ್ಯಾಯದ ಬಗ್ಗೆಯೂ ರಾಹುಲ್ ಗಾಂಧಿ ಉಲ್ಲೇಖಿಸಿದ್ರು. ಕರ್ನಾಟಕದಿಂದ ಹೋಗೋ 100 ರೂಪಾಯಿ ತೆರಿಗೆಯ ಪಾಲು ವಾಪಸ್ ಬರೋದು ಕೇವಲ 13 ರೂಪಾಯಿ ಎಂದು ಟಕ್ಕರ್ ಕೊಟ್ಟರು ರಾಹುಲ್ ಗಾಂಧಿ. ನರೇಂದ್ರ ಮೋದಿ ಜೀನೆ ಹಿಂದೂಸ್ತಾನ್ ಪರ್ ಗಲತ್ ಜಿಎಸ್ಟಿ ಲಾಗೂ ಕಿ ಹೇ, 5 ಅಲಗ್ ಅಲಗ್ ಟ್ಯಾಕ್ಸ್. ಔರ್ ಆಪ್ ಕರ್ನಾಟಕ ಕೆ ಲೋಗ್ ಜಾನ್ತೆ ಹೇ ಕಿ ಜಿಎಸ್ಟಿ ಗಲತ್ ಜಿಎಸ್ಟಿ ಕೆ ಕಾರಣ ಆಪ್ 100 ರೂಪಾಯಿ ದೇತೆ ಹೋ और आपको 13 रुपए वापस मिलते हैं। कर्नाटक के साथ प्रधानमंत्री अन्याय कर रहे हैं। हम जीएसटी को बदलेंगे और ये जो अन्याय हो रहा है आपके खिलाफ, इसे हम ठीक करेंगे। कांग्रेस अपनी जो खासम खासस वोट बैंक होगी, ये जो आपका लूट लेंगे वो उनको बांट देंगे। और इसलिए आज पूरा देश चिंतित है, हर नौजवान चिंतित है, हर बुजुर्ग मां बाप चिंतित है। कांग्रेस की लूट जिंदगी के साथ भी, जिंदगी के बाद भी, मरने के बाद भी लूटेंगे। ಸಾಮಾಜಿಕ ಸಮಾನತೆ ಹಾಗೂ ಮೀಸಲಾತಿ ವ್ಯವಸ್ಥೆಯ ಬಗ್ಗೆಯೂ ರಾಹುಲ್ ಗಾಂಧಿ ಹಾಗೂ ಮೋದಿ ನಡುವೆ ವಾಗ್ವಾದವೇ ನಡೆದಿದೆ. ಕಡೆಗೆ ಪ್ರಧಾನಿ ಮೋದಿ ಅವರ ಇತ್ತೀಚಿನ ನಡವಳಿಕೆಗಳ ಬಗ್ಗೆಯೂ ರಾಹುಲ್ ಗಾಂಧಿ ಟೀಕೆ ಮಾಡಿದ್ರು. ನರೇಂದ್ರ ಮೋದಿ ಜೀನೆ ಆಜ್ ತಕ್ ಕಿಸಾನೋ ಕಾ ಕರ್ಜಾ ಮಾಫ್ ನಹಿ ಕಿಯಾ ಔರ್ ಕಿಸಾನೋ ಕೋ ಕಾನೂನಿ ಎಂಎಸ್ಪಿ ನಹಿ ದೇತೆ ಹೈ. ಹಮಾರಿ ಸರ್ಕಾರ ಆತೆ ಹಿ ಕಿಸಾನೋ ಕಾ ಕರ್ಜಾ ಮಾಫ್ ಕರ್ನೆ ಜಾ ರಹಿ ಹೈ ಔರ್ ಖಾಸ್ ತೌರ್ ಸೆ ಹಮಾರೆ ಜೋ ಕಾಂಗ್ರೆಸ್ ಪಾರ್ಟಿ ಕೆ ಕಾರ್ಯಕರ್ತಾ ಹೈ, ಜೋ ಬಬ್ಬರ್ ಶೇರ್ ಹೈ, ಕುಲಿ ಮತ್ತು ಸಿಂಬಾ, ಜೋ ಹಮಾರೆ ಬಬ್ಬರ್ ಶೇರ್ ಘೂಮ್ ರಹೆ ಹೈ, ಜೋ ವಿಚಾರಧಾರಾ ಕೆ ಲಿಯೆ ಲಡ್ತೆ ಹೈ, गरीबों के लिए लड़ते हैं, किसानों के लिए लड़ते हैं। कर्नाटक का मॉडल क्या है? कर्नाटक में कांग्रेस ने ये जो ओबीसी समाज को आरक्षण मिलता है काट करके धर्म के आधार पर मुसलमानों को देने का षड्यंत्र किया है। अब जो ओबीसी समाज के लिए 27% आरक्षण था उसका बहुत बड़ा हिस्सा इनके खाते में चला गया है और जिस ओबीसी समाज को आरक्षण मिला था उनका हक सवालिया निशान में फंस गया। आप प्रधानमंत्री के भाषण देखते हो, घबराए हुए हैं। शायद कुछ ही दिनों में स्टेज पे आंसू निकल आए। 24 घंटा आपका ध्यान इधर उधर करते रहते हैं। इस देश के जो संसाधन है, इस देश की जो भी संपत्ति है, अगर उस पर पहला किसी का हक है तो मेरे देश के गरीबों का है। कांग्रेस ने जिस तरह अपनी वोट बैंक पॉलिटिक्स के लिए देश के हिंदुओं के साथ भेदभाव किया, पक्षपात किया, आज कांग्रेस की कलई खुल गई है। ಈ ಮಧ್ಯೆ ಪ್ರಧಾನಿ ಮೋದಿ ಅವರದ್ದು ಅಜೆಂಡಾ ಬಗ್ಗೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಟೀಕಿಸಿದ್ದಾರೆ. 400 ಪಾರ್ ಘೋಷಣೆಯ ಬಳಿಕ
ಇದೀಗ ಸಂವಿಧಾನ ಬದಲಾಯಿಸುವ ಮಾತಾಡುತ್ತಿದ್ದಾರೆ ನಮಗೆ ಯಾವುದೇ ಹಿಡನ್ ಅಜೆಂಡಾ ಇಲ್ಲ ಎಂದಿದ್ದಾರೆ ಜೈರಾಮ್ ರಮೇಶ್ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಎಲ್ಲಾ ಕಡೆ ಈಗ ಸಮಾನ ಸಂಪತ್ತು ಸಮಾನ ಹಂಚಿಕೆ ಸಮಾನ ಅಧಿಕಾರ ಸಂವಿಧಾನದ ವಿಚಾರ ಆಗ್ತಿದೆ ಪ್ರಮುಖವಾಗಿ ನಾವು ಎಲ್ಲಾ ಕಡೆ ನೋಡ್ತಾ ಇದೀವಿ ಅದು ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ಅಲ್ಲಿ ಕರ್ನಾಟಕದ ವಿಚಾರವೇ ಬಹಳ ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು ತೇಜಸ್ವಿನಿ ಗೌಡ ಅವರೇ ಸಂವಿಧಾನದ ರಕ್ಷಣೆ ಅಥವಾ ಸಂವಿಧಾನದ ಬದಲಾವಣೆಯ ಆತಂಕವನ್ನು ಯಾವ ರೀತಿಯಾಗಿ ಜಸ್ಟಿಫೈ ಮಾಡ್ಕೊಳ್ತೀರಾ ನೀವು ಅಂತ ಹೇಳಿ ಏನಿಲ್ಲ ನೋಡಿ ಈಗ ಇಶ್ಯೂ ಬಿಟ್ರು ಇಂಡಿಯಾ ಫಸ್ಟ್ ಬಿಟ್ರು ಬಿಜೆಪಿ ಒಳ್ಳೆಯ ಆಡಳಿತ ಅನ್ನೋದನ್ನ ಬಿಟ್ರು ಮೋದಿಯವರನ್ನು ತಗೊಂಡ್ರು ಅಂದರೆ ಪ್ರಧಾನಿಗಳು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದರು ಈಗ ಅದು ವರ್ಕೌಟ್ ಆಗ್ತಿಲ್ಲ ಅಂತ ಗೊತ್ತಾಯಿತು ಈಗ ಧರ್ಮಾಧಾರಿತ ಅಂತ ಹೇಳಿ ಬಂದಿದ್ದಾರೆ ಫಸ್ಟ್ ಆಫ್ ಆಲ್ ಕರ್ನಾಟಕದ ಜನ ಇಡೀ ಭಾರತಕ್ಕೆ ತುಂಬ ಸ್ಪಷ್ಟ ರಾಜನೀತಿಯನ್ನು ತೋರಿಸ್ಕೊಟ್ಟಿರೋ ಜನ ನಾಲ್ವಡಿ ಕೃಷ್ಣರಾಜ ಒಡೆಯರವರಿದ್ದಾಗ ಮುಲ್ಲರವರಿದ್ದಾಗ ನಾವು ಧರ್ಮಾಧಾರಿತವಾದ ಯಾವುದೇ ಇದನ್ನು ನಾವು ಕೊಟ್ಟಿಲ್ಲ ಫಸ್ಟ್ ಆಫ್ ಆಲ್ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲೇ ಮುಸಲ್ಮಾನರು ಬೌದ್ಧರು ಸಿಖ್ಖರು ಎಲ್ಲ ಅಲ್ಪಸಂಖ್ಯಾತರು ಅವರ ಆರ್ಥಿಕ ಸಾಮಾಜಿಕ ಹಿನ್ನೆಲೆಯ ಆಧಾರದಲ್ಲಿ ಹಿಂದುಳಿದ ವರ್ಗದವರ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು ದಿವಂಗತ ದೇವರಾಜ್ ಅರಸುರವರು ಅದನ್ನು ಮೋದಿಜಿಯವರು ಭಾಳ ಕನ್ವೀನಿಯಂಟಾಗಿ ಮರೀತಾ ಇದ್ದಾರೆ ಅವ್ರ ಮರೆತರೂ ಏನು ತೊಂದರೆ ಇಲ್ಲ ಹೇಳಕ್ಕೆ ನಾವಿದ್ದೀವಿ ಹಾಗಾಗಿ ಅವರಿಗೆ ಸಂವಿಧಾನ ಏನು ವಾಗ್ದಾನ ಮಾಡಿದೆ ಇಷ್ಟೊತ್ತಿಗಾಗಲೇ ಆಗಬೇಕಾಗಿತ್ತು ನಾವೇನು ಮಾಡಿದ್ದೀವಿ ಅನ್ನೋದನ್ನ ಹೇಳ್ತಾರೆ ಇಲ್ಲ ಹಿಂದೂ ಅಂತ ಹೇಳಿದ್ರು ದಲಿತರು ಹಿಂದೂಗಳಲ್ಲ ಲಿಂಗಾಯತರು ಹಿಂದೂಗಳಲ್ಲ ಒಕ್ಕಲಿಗರು ಹಿಂದೂಗಳಲ್ಲ ಹಿಂದೂಗಳು ಯಾರು ಅಂತ ಹೇಳಬೇಕು ಹಿಂದುಳಿದ ವರ್ಗದವರು ಹಿಂದೂಗಳಲ್ಲ ಆದಿವಾಸಿಗಳು ಹಿಂದೂಗಳಲ್ಲ ಈಗ ಇಂಥದ್ದೇ ಆಹಾರ ಪದ್ಧತಿಯನ್ನು ಹೇರ್ತಕ್ಕಂಥದ್ದು ಇಂಥದ್ದೇ ಸಾಂಸ್ಕೃತಿಕ ಪದ್ಧತಿಯನ್ನು ಹೇರ್ತಕ್ಕಂಥದ್ದಕ್ಕೆ ವೈವಿಧ್ಯಮಯ ಭಾರತದಲ್ಲಿ ಎಲ್ಲರನ್ನೂ ಗೌರವಿಸುವಂತಹ ಅವಕಾಶ ಇದೆ ಹಾಗಾಗಿ ಭಾರತದ ಸಂಪತ್ತು ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ ಒಬ್ಬರಿಗೆ ಸೇರಿದ್ದಲ್ಲ ಅವ್ರಿಬ್ರದ್ದು ಚರ್ಚೆನ ನೀವಿಬ್ಬರದ್ದು ಚರ್ಚೆ ಚೆನ್ನಾಗಿ ಹಾಕದ್ರಿ ಇಬ್ರದ್ದು ಚೆನ್ನಾಗಿ ಹಾಕದ್ರಿ ಕೌಂಟರ್ ಮತ್ತು ಆಕ್ಷನ್ ಅಂಡ್ ರಿಯಾಕ್ಷನ್ ತುಂಬಾ ಚೆನ್ನಾಗಿತ್ತು ಅವರಷ್ಟೇ ಹೇಳಿದ್ದು ಹತ್ತಿಪ್ಪತ್ತು ಇದನ್ನೇ ಹತ್ತಿಪ್ಪತ್ತು ಮಂದಿಯಿಂದ ಪ್ರಜಾಪ್ರಭುತ್ವದ ಮೂಲಕ ಸಂವಿಧಾನದ ಮೂಲಕ ಈ ದೇಶವನ್ನು ಸ್ವತಂತ್ರಗೊಳಿಸಿ ಇವತ್ತು ಪ್ರಜಾಪ್ರತಿನಿಧಿಗಳು ಆಳ್ಬೇಕು ಅನ್ನೋದು ಅದಕ್ಕೆ ಹೋರಾಟ ನಡೆದಿದ್ದು ಬ್ರಿಟಿಷರು ಬೇಡ ರಾಜರು ಬೇಡ ಅಂತ ಇವತ್ತು ವಾಪಸ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಪ್ರೈವೇಟೈಸೇಷನ್ಗೆ ಹೋಗ್ತಾ ಇದ್ದೀವಿ 20 ಜನರ 20 ಕೋಟ್ಯಾಧಿಪತಿಗಳ ಕೈಯಲ್ಲಿ 130 ಕೋಟಿ ಜನರ ಅಲ್ಲಿ ಏನಾಗ್ತಾ ಇದೆ ರಾಹುಲ್ ಗಾಂಧಿ ಅವರು ಮೊನ್ನೆ ಕೊಟ್ಟಂತಹ ಹೇಳಿಕೆ ಏನು ನಾನು ಬರ್ತೀನಿ ಮಹೇಶ್ ಅವರು ಏನ್ ಹೇಳೋದಕ್ಕೆ ಬಯಸ್ತೀರಿ ಈ ರೀತಿಯಾಗಿ ಈಗ ಕರ್ನಾಟಕದ ವಿಚಾರ ಕೂಡ ನಾನು ಆಗ್ಲೇ ಹೇಳಿದೆ ಬಟ್ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂತಹ ಪ್ರಶ್ನೆ ಯಾಕಂದ್ರೆ ಒಂದ್ ಕಡೆ ತುಷ್ಟೀಕರಣದ ವಿಚಾರವನ್ನ ನೀವು ಮಾತಾಡ್ತೀರಿ ಮತ್ತೊಂದ್ ಕಡೆ ಇಲ್ಲಿ ಸಮಾನ ಹಂಚಿಕೆಯ ವಿಚಾರ ಸಮಾನತೆ ನಾವು ಎಲ್ರಿಗೂ ಕೊಟ್ಟಿದೀವಿ ಅನ್ನುವಂತಹ ವಿಚಾರವನ್ನ ಹೇಳ್ತೀರಿ ಇಲ್ಲಿ ನೋಡಿ ಮೇಡಮ್ ಒಂದು ಫೇಲ್ಡ್ ಪೊಲಿಟಿಕಲ್ ಪಾರ್ಟಿ ಈ ದೇಶವನ್ನು ಬಹು ವರ್ಷಗಳ ಆಳದಂಥ ಒಂದು ರಾಜಕೀಯ ಪಾರ್ಟಿ ತನ್ನ ಅಸಮರ್ಥ ಆಡಳಿತದ ಕಾರಣಕ್ಕೋಸ್ಕರ ಈ ದೇಶದಲ್ಲಿ ತಿರಸ್ಕಾರಗೊಂಡಿರತಕ್ಕಂಥ ರಾಜಕೀಯ ಪಾರ್ಟಿ ತಾನು ಆಡಳಿತ ಮಾಡಿದಂಥ ಅಷ್ಟು ವರ್ಷಗಳು ಕಾಲ ಇವತ್ತೇನು ಭಾರತ ಇಲ್ಲಿವರೆಗೆ ಜ್ವಲಂತ ಸಮಸ್ಯೆಗಳನ್ನು ಎದುರಿಸಿದ್ವು ಎಲ್ಲ ರಂಗಗಳಲ್ಲಿ ವಿಫಲ ಆಗಲಿಕ್ಕೆ ಕಾರಣಗಳು ಏನಂದರೆ ಆವತ್ತಿನ ಸರ್ಕಾರ ತೆಗೆದುಕೊಂಡಂಥ ನೀತಿಗಳು ಇಷ್ಟೆಲ್ಲ ಜನ ತಿರಸ್ಕಾರ ಮಾಡಿದ ನಂತರ ಕೂಡ ರಾಜಕೀಯ ಪಾರ್ಟಿ ಮತ್ತೆ ಅದೇ ದಾರಿಲಿ ಹೋಗ್ತೀನಿ ಅಂತ ಹೊರಟಿರೋವಂಥದ್ದು ಅದನ್ನೇ ಆದರಣೀಯ ಮೋದಿಜಿಯವರು ಗುರುತಿಸ್ತಾರಂತಕ್ಕಂಥದ್ದು ಯಾವ ಆಡಳಿತದಲ್ಲಿ ಒಟ್ಟು ರಾಜಕೀಯ ಸಿದ್ಧಾಂತವನ್ನೇ ತುಷ್ಟೀಕರಣವನ್ನು ಅಪೀಸ್ಮೆಂಟ್ ರಾಜಕಾರಣ ಅಂತ ಮಾಡ್ಕೊಂಡಂಥ ಒಂದು ಪೊಲಿಟಿಕಲ್ ಪಾರ್ಟಿ ಇಷ್ಟೆಲ್ಲ ಆದ ನಂತರನೂ ಕೂಡ ಮತ್ತೆ ತುಷ್ಟೀಕರಣದ ರಾಜಕಾರಣವನ್ನೇ ಮಾಡೋಕ್ಕೆ ಹೊರಟಿರುವಂಥ ಅಂಶಗಳು ಆ ಅಂಶಗಳಿಗೆ ಯಾವ್ಯಾವ್ದಕ್ಕೆ ಹೋಗಿದೆ ಅಂತಂತಂತಂದರೆ ಈ ದೇಶದ ಹಿಂದುಳಿದ ವರ್ಗಗಳನ್ನ ಈ ದೇಶದ ಸಂವಿಧಾನವನ್ನು ಈ ದೇಶದ ಮನುಷ್ಯ ಬದುಕಿದ್ದಾಗಲೂ ಅವನ ಹತ್ರ ಕಿತ್ಕೋಬೇಕು ಸತ್ತ ಮೇಲೂ ಕಿತ್ಕೋಬೇಕು ಅಂತೇಳಿ ಅಂದರೆ ಒಂದು ಒಂದು ವೋಟ್ ಬ್ಯಾಂಕಿಗೋಸ್ಕರ ಸರ್ವತಾ ಈ ದೇಶದ ಎಲ್ಲ ಬಹುಸಂಖ್ಯಾತರ ಎಲ್ಲ ಸನಾತನ ಮೌಲ್ಯಗಳನ್ನು ಧಿಕ್ಕರಿಸಿ
ತನಗೆ ಲಾಭ ಆಗಬೇಕು ಅಂತ ಹೇಳಿ ಒಂದು ರಾಜಕೀಯ ನಿರ್ಮಾಣ ಮಾಡ್ತಾರೆ. ಇಲ್ಲ ಇಲ್ಲ ಒಂದು ನಾನು ಹೇಳ್ಬಿಡ್ತೀನಿ ಕೇಳಿ, ಒಂದು ನಿಮಿಷ ಮಾತೇ ಮಾತಾಡಿಲ್ಲ ತೇಜಸ್ವಿನಿ ಮೇಡಮ್, ಗಿವ್ ಡ್ಯೂ ರೆಸ್ಪೆಕ್ಟ್. ಈ ಮನುಷ್ಯನೇ ನೀ ಮಾತೇ ಮಾತಾಡೆ ಇವರು ನನಗೆ ನಮ್ಮನ್ನ ತುಷ್ಟೀಕರಣ ಅಂತ ನಮ್ಮ ಬಗ್ಗೆ ನೀವ್ ಹೇಳಿದ್ರೆ ತುಷ್ಟೀಕರಣ ನೀವ್ ಮಾಡ್ತಾ ಇದ್ದೀರಾ. ನೀವೀಗ ಹೇಳಿದ್ರಲ್ಲ ಬಾಲಿಶದ ಮಾತುಗಳು ನೀವ್ ಹೇಳಿದ್ರಲ್ಲ ಸಿಲ್ಲಿ, ಈಗ ಒಕ್ಕಲಿಗ ಹಿಂದೂನ ಇದನ್ ಹಿಂದೂನ ಅಂತ ನೀವ್ ಹೇಳ ಮಾತ ಅಂಬೇಡ್ಕರ್ ಚರ್ಚೆ ದಾರಿ ತಪ್ಪಿಸಬಾರದು. ಪ್ರಶ್ನೆ ಇರತಕ್ಕಂತದ್ದು ಈ ವಿಚಾರದ ಬಗ್ಗೆನೇ ನಾನು ಮಾತನಾಡ್ತೀನಿ, ವಿಚಾರದ ಬಗ್ಗೆನೇ ನಾನು ಮಾತನಾಡ್ತೀನಿ, ನಾನು ಮಾತನಾಡ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗೇನೇ ಹರಿಪ್ರಸಾದ್ ಸರ್ ನಿಮ್ ಜೊತೆ ಕೂಡ ಇದರ ಬಗ್ಗೆ ಮಾತುಕತೆಗಳನ್ನ ಮುಂದುವರಿಸಬೇಕು, ಜೊತೆಗೆ ಹರಿಪ್ರಸಾದ್ ಸರ್ ಕೂಡ ನಿಮಗೆ ಇದರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.